ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಅವಿಭಜಿತ ಬಳ್ಳಾರಿ ಜಿಲ್ಲೆಗೆ ಬಲಗಾಲಿಟ್ಟು ಪ್ರವೇಶ ಮಾಡಿದ್ದೀನಿ. ಇವತ್ತು ಇದು ವಿಜಯನಗರ ಜಿಲ್ಲೆ, ಆದರೆ ಅವಿಭಜಿತವಾಗಿ ಇದು ಬಳ್ಳಾರಿ ಜಿಲ್ಲೆಗೆ ಸೇರಿತ್ತು. ಅಭೂತಪೂರ್ವವಾದಂಥ ಅತ್ಯಂತ ಪ್ರಮುಖವಾದಂಥ 30 ಕೋಟೆಗಳ ದರ್ಶನ ನಾನು ಇವತ್ತಿನ ನಿಮಗೆ ಮಾಡಿಸ್ತೀನಿ. ಯಾಕೆ ಅವಿಭಜಿತ ಅಂತಂದರೆ, ಈಗ ವಿಜಯನಗರ ಅಂತಾಗಿ ಸ್ವಲ್ಪ ವಿಜಯನಗರ ಜಿಲ್ಲೆಗೂ ಸ್ವಲ್ಪ ಬಳ್ಳಾರಿ ಜಿಲ್ಲೆಗೂ ಸೇರ್ಕೊಂಬಿಟ್ಟಿದೆ. ಆದರೆ ಪೂರ್ವಕಾಲದಲ್ಲಿ ಇವೆಲ್ಲ ಒಂದೇ ಸೇರಿ ಅವಿಭಜಿತ ಬಳ್ಳಾರಿ ಜಿಲ್ಲೆ ಆಗಿದ್ದಂಥ ಕಾಲದಲ್ಲಿ 32 ಕೋಟೆಗಳು ಅದರಲ್ಲಿತ್ತು. ಸೊ ನಾನಿವತ್ತು ಜರಿಮಲೆ ಅಂಥ ಒಂದು ಅಭೂತಪೂರ್ವವಾದಂಥ ಕೋಟೆಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಎಷ್ಟು ಪಳೆಯುಳಿಕೆ ಉಳ್ಕೊಂಡಿದೆಯೋ ಜರಿಮಲೆ, ಇಲ್ಲ ನನ್ನ ಸೋದರರಂಥ ಹುಡುಗರು ನನ್ನ ಜೊತೆ ಇದ್ದಾರೆ, ಇವತ್ತು ಅವ್ರನ್ನ ನಾನು ಕರ್ಕೊಂಡೋಗಿ ತೋರಿಸ್ತಾರೆ. ಎಷ್ಟು ಉಳ್ಕೊಂಡಿದೆ ಅಷ್ಟನ್ನೇ ನಾನು ತೋರಿಸ್ತೀನಿ. ಹೇಗೆ ಇಲ್ಲಿ ಪಾಳೆಪಟ್ಟುಗಳು ಎದ್ದು ನಿಂತವು, ಹೇಗೆ ವಿಜಯನಗರ ಸಾಮ್ರಾಜ್ಯ ಎದ್ದು ನಿಲ್ತು, ವಿಜಯನಗರ ಸಾಮ್ರಾಜ್ಯ ನಿಲ್ಲೋದಕ್ಕೆ, ವಿಜಯನಗರದ ವೈಭವಕ್ಕೆ, ವಿಜಯನಗರದ ಅಷ್ಟು ಯುದ್ಧಗಳ ವಿಜಯಕ್ಕೆ ಕಾರಣರು ಯಾರ್ಯಾರು, ಎಲ್ಲವನ್ನು ನಾನು ನಿಮಗೆ ಜರಿಮಲೆ ಕೋಟೆ ಒಳಗಡೆ ಹೇಳ್ತಾ ಹೋಗ್ತೀನಿ. ಈಗ ಈ ಜರಿಮಲೆ ಜರಿಮಲೆ ಕಾಡೊಳಗಡೆ ಚಿರತೆ ಮತ್ತು ಕರಡಿಗಳ ಕಾಟ ಅಂತ ಇಲ್ಲಿನ ಹುಡುಗರು ಹೇಳ್ತಾರೆ. ಆದ್ರೂ ದೇವ್ರ ಮೇಲೆ ಬರ ಹಾಕಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇನ್ಯಾಕ್ತಡ ಜರಿಮಲೆ ಕೋಟೆ ನೋಡುವಂಥ ಸಮಯ ಬನ್ನಿ ನನ್ನ ಜೊತೆ. ಆಮೇಲೆ ಅಂದಹಾಗೆ ಇಲ್ಲಿ ನಿಮಗೆ ಹಿಂದೆ ಕಾಣ್ತಾ ಇರತಕ್ಕಂಥದ್ದು, ಸಾರಿ, ಇಲ್ಲಿ ನಿಮಗೆ ಹಿಂದೆ ಕಾಣ್ತಾ ಇರತಕ್ಕಂಥದ್ದು ಮುರುಘಾಮಠದ ಶಾಖಾ ಮಠ ಅಂತ ಇಲ್ಲಿ ಅವ್ರು ಹೇಳಿದ್ರು. ಮುರುಘಾಮಠದ ಶಾಖಾ ಮಠ ಮತ್ತು ಅಷ್ಟೇ ಪೂರ್ವವಾದಂಥ ಕಲ್ಯಾಣಿ, ಕಮ್ಸೆ ಕಮ್ 5 ಶತಮಾನಗಳಷ್ಟು ಹಿಂದಿನ ಕಲ್ಯಾಣಿಯಿಂದ ನೀವು ನೋಡ್ತಾ ಇದ್ದೀರಾ. ಇದನ್ನು ರಿನೋವೇಟ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತಾರೆ. ಹಿಂದೆ ನೋಡ್ತಾ ಇರತಕ್ಕಂಥ ಬಿಲ್ಡಿಂಗು, ಒಂದು ಸಣ್ಣ ಕಟ್ಟಡ, ಅದು ಮುರುಘಾಮಠದ ಶಾಖೆ ಅಂತ ಇಲ್ಲಿನ ಸ್ಥಳೀಯರು ಹೇಳಿದ್ದಾರೆ. ಇಲ್ಲಿ ನಾನು ಕೋಟೆ ತೋರಿಸುವಂಥ ಸಮಯ ಬಂದಿದೆ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರೋದು ನೀವು ನಂದೀಶ್ವರನ ದೇಗುಲ. ನಂದೀಶ್ವರ ಯಾಕಪ್ಪ ಇಷ್ಟು ದೂರ ಇದ್ದಾನೆ ಬರೀ ನಂದೀಶ್ವರ ಅಂತಂದರೆ, ಅಲ್ಲೊಬ್ಬ ಬಾಗಲಿಂಗೇಶ್ವರ ಅಂತ ಅಲ್ಲೊಬ್ಬ ಇದ್ದಾನೆ ತುಂಬ ದೂರದಲ್ಲಿ. ಈ ಕಡೆಯಿಂದ ಒಂದು ಇನ್ನೊಂದು 1/2 ಕಿಲೋಮೀಟರ್ ಹೋಗಬೇಕಲ್ವೇನ್ರ, ಇಲ್ಲೊಂದು 1/2 ಕಿಲೋಮೀಟರ್ ಹೋದ್ರೆ ಅಲ್ಲೊಬ್ಬ ಲಿಂಗ, ಅಲ್ಲಿ ಬಾಗಲಿಂಗೇಶ್ವರ ಅನ್ನೋನು ಮೂರ್ತಿ ಅಲ್ಲಿ ಕೂತಿದ್ದೇನೆ, ಅವನ ವಾಹನವಾದಂಥ ನಂದಿ ಇಲ್ಲಿ ಕೂತಿದೆ. ಆದರೆ ನಾನು ನಿಮಗೆ ಕೋಟೆ ತೋರಿಸೋ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವರಿಬ್ಬರ ಕತೆ ಆಮೇಲೆ ಹೇಳ್ತೀನಿ. ಬನ್ನಿ ನನ್ನ ಜೊತೆ ಕೋಟೆ ನೋಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಜರಿಮಲೆ ಕೋಟೆಯ ಅಳಿದುಳಿದ ಭಾಗ. ಇದು ಪಾಳ್ಳೆಗಾರರ ಅರಮನೆ ಆಗಿತ್ತು ಅಂತ ಸ್ಥಳೀಯರು ನನಗೆ ಹೇಳಿದ್ರು ಇದನ್ನು. ಆದರೆ ಈ ಜರಿಮಲೆ ಜರಿಮಲೆಯನ್ನು ಕೊಪ್ಪಳ, ರಾಯಚೂರು, ಚಿತ್ರದುರ್ಗ, ಬಳ್ಳಾರಿ ಇವೆಲ್ಲವೂ ಪ್ರಾಗೈತಿಹಾಸಿಕ ಮಾನವನ ನೆಲೆ, ನವಶಿಲಾಯುಗದ ಮಾನವನ ನೆಲೆ. ಹಿರೇಬೆಣಕಲ್ಲು, ಚಿಕ್ಕಬೆಣಕಲ್ಲು, ಕುಮ್ಮಟದುರ್ಗ ಇವೆಲ್ಲ ನೀವು ನೋಡಿದ್ದೀರಾ. ಆನೆಗೊಂದಿ, ಬಳ್ಳಾರಿ, ಚಿತ್ರದುರ್ಗ, ಅಲ್ಲೆಲ್ಲ ಎಷ್ಟು ನಿಮಗೆ ಪ್ರಾಗೈತಿಹಾಸಿಕ ಮಾನವನ ಶಿಲಾಯುಗದ ಮಾನವನ ನೆಲೆಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ಶಿಲಾಯುಗದ ರೇಖಾಚಿತ್ರಗಳನ್ನು ದುರ್ಗದಲ್ಲಿ ನಾನು ನಿಮ್ಗೆ ತುಂಬ ತೋರಿಸಿದ್ದೀನಿ. ಹಾಗೆ ಈ ಜರಿಮಲೆಯು ಕೂಡ ಪ್ರಾಗೈತಿಹಾಸಿಕ ಮಾನವನ ನೆಲೆ. ಇದಕ್ಕೆ ಇತಿಹಾಸ ತಗೊಂಡ್ರೆ ಒಂದು 2,000-2,500 ವರ್ಷಗಳಷ್ಟು ಹಿಂದೆ ಹೊರಟೋಗ್ತೀವಿ ನಾವು. ಈಗ ನೋಡೋಣ, ದಾರಿಯಲ್ಲಿ ಏನಾದ್ರು ಪ್ರಾಗೈತಿಹಾಸಿಕ ಮಾನವನ ನೆಲೆನೋ, ರೇಖಾಚಿತ್ರವೋ, ಇನ್ನೊಂದು ಮತ್ತೊಂದು ಸಿಕ್ಕರೆ ನಮಗೆ ನೋಡುವ ಭಾಗ್ಯ, ನಿಮಗೆ ತೋರಿಸುವಂಥ ಭಾಗ್ಯ ನನ್ನದು. ಆದರೆ ಇತಿಹಾಸಕ್ಕೆ ಬರೋದಾದರೆ, ಈ ಪಾಳ್ಳೆಗಾರರು ಆಂಧ್ರದ ಕದ್ರಿಯ ಮೂಲದವರು, ಕದ್ರಿಯಿಂದ ಬಂದಂಥವರು. ಕದ್ರಿಯಿಂದ ಬಂದು ಇವರು ವಿಜಯನಗರದ ವೀರ ನರಸಿಂಹ 1415 ಇಸವಿನಲ್ಲಿ ವಿಜಯನಗರವನ್ನು ಆಳುತ್ತಿದ್ದಂಥ ವೀರ ನರಸಿಂಹನ ಕಾಲದಲ್ಲಿ ಅವನ ಸೇವೆಯನ್ನು ಮಾಡ್ಕೊಂಡಿದ್ರು. ಇವರೆಲ್ಲ ಎಷ್ಟು ತಾಕತ್ತುಳ್ಳವರು, ಎಷ್ಟು ಕೆಚ್ಚದೆಯುಳ್ಳವರು, ಎಷ್ಟು ಧೈರ್ಯಸ್ಥರು, ಭಯ ಅನ್ನೋದೇ ಗೊತ್ತಿಲ್ಲದೆ ಹೇಗೆ ನುಗ್ಗಿ ಶತ್ರುಗಳನ್ನು ಸದೆ ಹೊಡಿತಾ ಇದ್ರು ಅಂತಂದರೆ, ಇವರ ಸ್ಥೈರ್ಯಕ್ಕೆ ಧೈರ್ಯಕ್ಕೆ ಮನಸೋತಂಥ ವಿಜಯನಗರದ ಅರಸರು ಇವರಿಗೆ ಇಲ್ಲಿ ಒಂದು ಸಾಮಂತಗಿರಿಯನ್ನು ಕೊಟ್ಟು ಅವ್ರಿಗೆ ಇಲ್ಲಿಂದ ಇಟ್ಕೊಂಡಿರ್ತಾರೆ. ಆಯಿತು, ನೀವು ಈ ಕೋಟೆ ಕಟ್ಕೊಂಡು ಇಲ್ಲಿರಿ, ಆ ಥರ ಇಲ್ಲಿ ನೀವು ಕೋಟೆ ಕಟ್ಕೊಂಡಿರಿ, ಇಲ್ಲಿ ಕೋಟೆ ಕಟ್ಕೊಂಡಿದ್ದ ಮೇಲೆ ನಮಗೆ ಬೇಕಾದಾಗ ಬಂದು ನೀವು ಯುದ್ಧವನ್ನು ಮಾಡಬೇಕು ಅನ್ನೋದು ಒಂದು ಕರಾರು ಇರುತ್ತೆ ಅವ್ರಿಗೆ. ಹಾಗಾಗಿ ಅವ್ರಿಗೆ ಒಂದು ಸ್ವತಂತ್ರವಾಗಿ ಕೋಟೆ ಕಟ್ಕೊಂಡು ಅವ್ರಿಗೆ ಆಡಳಿತ ನಡೆಸೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಇಲ್ಲಿ ಎಷ್ಟು ಕೋಟೆಗಳಿವೆ, ಬಳ್ಳಾರಿಯ ಬಹುತೇಕ, ಚಿತ್ರದುರ್ಗದ, ಬಳ್ಳಾರಿಯ, ರಾಯಚೂರಿನ ಅಷ್ಟೂ ಕೋಟೆಗಳು ಇದೇ ರೀತಿ ಸಾಮಂತತನಕ್ಕೆ ಸೇರಿದವು. ಅದರಲ್ಲಿ ಜರಿಮಲೆ ಒಂದು ಭಾಳ ಪ್ರಮುಖವಾದಂಥದ್ದು. ಹಾಗೆ ವೀರ ನರಸಿಂಹನ ಬಳಿ ಇಲ್ಲಿ ಬಂದು ಕೆಲಸಕ್ಕೆ ಸೇರಿದವರು, ಸಾರಿ, ವೀರ ನರಸಿಂಹನ ಬಳಿ ಇಲ್ಲಿ ಬಂದು ಸಾಮಂತರಾಗಿ ನಿಂತವರು ಪಾಪಣ್ಣ ನಾಯಕರು, ಅವರೇ ಈ ಜರಿಮಲೆ ಪಾಳ್ಳೆಗಾರ ವಂಶದ ಮೂಲ ಪುರುಷ. ಪಾಪಣ್ಣ ನಾಯಕರಿಂದ ಶುರುವಾಗಿ ಅವರಾದ್ಮೇಲೆ ಪೊನ್ನಪ್ಪ ನಾಯಕರಿಗೆ ಬರುತ್ತೆ. ಅವರು ಪೊನ್ನಪ್ಪ ನಾಯಕರು ಅಧಿಕಾರಕ್ಕೆ ತಗೊಂಡಂಥ ಕಾಲದಲ್ಲಿ ವಿಜಯನಗರ ಅರಸರು ಅವ್ರಿಗೊಂದು ಕಂಡೀಷನ್ ಹಾಕ್ತಾರೆ ಮತ್ತು ಅವ್ರಿಗೊಂದು ಕೆಲವು ಸಂಪನ್ಮೂಲಗಳನ್ನು ಕೊಡ್ತಾರೆ. ಏನದು, ಮುಂದೆ ನೋಡೋಣ ಬನ್ನಿ. ¶¶
ತೋರಿಸೋದು ನಾನು ಆಂಜನೇಯನ್ನೇ ತೋರಿಸಿದಷ್ಟು ಸಮಾಧಾನ ಇನ್ನು ಯಾವುದರಲ್ಲೂ ಆಗಲ್ಲ ರೀ. ಮನೋಜವಂ ಮಾರುತಲ್ಲ ವೇಗಂ ಜಿತೇಂದ್ರಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾಂದ್ರಯುಧ ಮುಖ್ಯಂ ಶ್ರೀರಾಮದುದಂ ಶಿರ್ಸಾನವಾಮಿ. ನಿಮಗೆ ನಾನು ತೋರಿಸಿರೋ ಒಂದು 10,000 ಆಂಜನೇಯ ತೋರಿಸ್ಬೋದೇನೋ ಕಣ್ರಿ, ಅಷ್ಟಿದೆ. ಪ್ರತಿ ಜಿಲ್ಲೆ ಪ್ರತಿ ಕೋಟೆ ಒಳಗಡೆ ಕೋಟೆ ಬಾಗಿಲು ಕಾಯ್ಕೊಂಡಿರೋ ಅಂತ ಬಾಗಿಲಯ್ಯ. ಇನ್ನೊಂದ್ಸಲ ಜ್ಞಾಪಿಸ್ಕೊಳ್ಳಿ, ಎಷ್ಟು ಮುದ್ದ, ಎಷ್ಟು ಉಬ್ಬು ಶಿಲ್ಪ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ. ಇದನ್ನ ಬಾಲದಲ್ಲಿ ಹೂಗಳನ್ನು ಸೇರಿಸಿ ಕೆತ್ತಿದ್ದಾರೆ ನೋಡ್ರಿ, ಇಲ್ಲಿ ನೋಡ್ರಿ, ಭಾಳ ಅದ್ಭುತವಾಗಿ ಅದನ್ನು ಕೆತ್ತಿದ್ದಾರೆ. ಕೋಟೆಯ ಎಂಟ್ರೆನ್ಸ್ ಇದು ಬಹುಶಃ. ಈಗೆಲ್ಲ ನೋಡಿ ಹೇಗಿದೆ ನೋಡ್ರಿ, ಕನ್ನಡಿಗರ ನಿರ್ಭಿಮಾನಕ್ಕೆ ಮತ್ತೊಂದು ಸಾಕ್ಷಿ ಜರೆಮಲೆ ಕೋಟೆ. ಏನು ಉಳಿಸ್ಕೊಂಡಿಲ್ಲ ನಾವು, ಈ ಮಳೆಗೈಯಿಂದ ಒಳಗಡೆ ಅದೆಷ್ಟು ಬಿದ್ದೋಗಿದೆಯೋ, ಅದೆಷ್ಟು ಉಳ್ಕೊಂಡಿದೆಯೋ. ಈಗ ಹುಡುಗರು ನಂಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಆಂಜನೇಯನ ದರ್ಶನ ಮಾಡಿದ್ರಲ್ಲ, ಬನ್ನಿ ಒಳಗಡೆ ಕೋಟೆ ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವರು ಊರಿನ ಸ್ಥಳೀಯರು ಇವರೆಲ್ಲ, ಜರಿಮನೆ ಸ್ಥಳೀಯರು ಇವರೆಲ್ಲ. ಇದು ಗರಡಿ ಮನೆ ಆಗಿತ್ತು ಹಿಂದಿನ ಕಾಲದಲ್ಲಿ. ಗರಡಿಗೆ ಮೈ ದೇಹದಾರ್ಢ್ಯಕ್ಕೆ, ಶಕ್ತಿಗೆ, ಯುಕ್ತಿಗೆ, ಛಲಕ್ಕೆ, ಕೆಚ್ಚೆದೆಗೆ ಎಷ್ಟು ಪ್ರಾಶಸ್ತ್ಯ ಇತ್ತು ಅನ್ನೋದಕ್ಕೆ ಈ ಗರಡಿ ಮನೆ ಸಾಕ್ಷಿ. ಆ ಗರಡಿ ಮನೆ ಬಹುಶಃ ಇಲ್ಲ ಒಂದು ಬಾಗಿಲಿದ್ದಿರ್ಬೋದು, ಈ ಗೋಡೆ ಇದ್ದಿರ್ಬೋದು, ಈಗ ಎಲ್ಲ ಬಿದ್ದೋಗಿ ಈಗ ನಿಮಗೆ ಗೋಡೆಯ ಅವಶೇಷಗಳನ್ನು ಕಾಣಿಸ್ತೀನಿ. ನಿಮ್ಗೆ ನೆನಪಿರ್ಬೋದು, ನಾನು ಗೋವೆ ನಾಯಕರ ಗರಡಿ ಅಂತ ರಾಜ ವೀರಭದ್ರಕರಿ ನಾಯಕರು ಗರಡಿ ಮಾಡ್ತಾ ಇದ್ದಿದ್ದ ದುರ್ಗದ ಮೇಲೆ ಕರ್ಕೊಂಡೋಗಿ ಒಂದ್ಸಲ ತೋರಿಸಿದ್ದೆ ನಿಮಗೆ, ಯಾಕೆ ಇದೆಯಾ? ಅದೇ ಥರ ನೋಡ್ರಿ, ಇದು ಕೆಳಗಡೆ ಇದೆ, ಮೇಲೆಲ್ಲ ಹೆಬ್ಬಂಡೆಗಳು, ಕೋಟೆ ಮೇಲೆ ಕೋಟೆ ಕಾಣುತ್ತೆ ನಿಮಗೆ, ಹೆಬ್ಬಂಡೆಗಳ ಮೇಲೆ ಕೋಟೆ ಕಾಣುತ್ತೆ. ಈಗ ನಿಮಗೆ ದ್ವಾರಬಾಗಿಲಿಗೆ ಕರ್ಕೊಂಡು ಹೋಗ್ತೀನಿ ನಾನು, ಆದರೆ ಅದು ಕೆಳಗಡೆ ಇರತಕ್ಕಂಥ ಗರಡಿ ಮನೆ ಇದು. ಒಂಚೂರು ಅಣ್ಣ, ಒಂಚೂರು ಜಾಗ ಬಿಡೋಣ, ಒಂದು ಸ್ವಲ್ಪ ತೊಳಿಲಿ. ತೋರಿಸ್ತಾ ಇದ್ದೀರಾ ಬ್ರಿಜೇಶ್? ಎಲ್ಲ ವಿಡಿಯೋಗಳಲ್ಲಿ ಇಂಥ ಸ್ಥಳೀಯರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಸ್ಥಳೀಯರ ಸಹಾಯ ಇಲ್ಲದೆ ನಾನು ಈ ವಿಡಿಯೋಗಳು ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಇಂಥವೆಲ್ಲ ಕರ್ಕೊಂಬಂದು ತೋರಿಸೋರೆ ಸ್ಥಳೀಯರು. ಹಾಗಾಗಿ ಇವ್ರಿಗೆಲ್ಲ ಒಂದು ಹೃದಯಪೂರ್ವಕ ಥ್ಯಾಂಕ್ಸ್ ಇವ್ರಿಗೆಲ್ಲ, ಎಲ್ಲ ಸ್ಥಳೀಯರಿಗೂ, ಎಲ್ಲ ಊರಿನ ಎಲ್ಲ ಸ್ಥಳೀಯರಿಗೂ, ಈಗ ಜರಿಮಲೆಯ ಹುಡುಗರಿಗೂ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮನ. ಗರಡಿ ಮನೆ ನೋಡಿದ್ರಾ? ಈಗ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ಗೆ ಹೋಗಿ ಮಿಕ್ಕಿದ ಕತೆ ಹೇಳ್ತೀನಿ, ಬನ್ನಿ ಹೋಗೋಣ. ಜರಿಮಲೆ ಕೋಟೆಯ ಮುಖ್ಯ ದ್ವಾರ, ಮೇನ್ ಎಂಟ್ರೆನ್ಸು ನೋಡ್ತಾ ಇದ್ದೀರಲ್ಲ. ಇದು ವೀರನರಸಿಂಹನ ಕಾಲದಲ್ಲಿ 1415 ಪಾಪಣ್ಣ ನಾಯಕರಿಗೆ ವಿಜಯನಗರದ ಅರಸರು ಇಲ್ಲಿ ಕೋಟೆ ಕಟ್ಕೊಂಡು ನಮಗೆ ಸಾಮಂತರಾಗಿರಿ ಅಂತ ಬಿಟ್ಕೊಟ್ಟಂಥ ಜಾಗ ಇದು. ಯಾಕಪ್ಪ, ಒಂದು ಕಂಡೀಷನ್ ಆಗ್ತಾಯಿದ್ರು ವಿಜಯನಗರದವರು, ಯುದ್ಧ ಹೇಗೆ ಗೆಲ್ತಾಯಿದ್ರು ಅಂತ ನಾನು ಹೇಳ್ತೀನಿ. ಅವ್ರಿಗೆ 200 ಹೆಚ್ಚು ಸಾಮಂತರಿದ್ರು, ಹೊಯ್ಸಳರ ಹತ್ರ 200 ಹೆಚ್ಚು ಸಾಮಂತರಿದ್ರು. ಹೊಯ್ಸಳ ಸಾಮ್ರಾಜ್ಯ ಡಿಮಿನಿಷ್ ಆಗಿ ವಿಜಯನಗರದ ಸಾಮ್ರಾಜ್ಯ ಮೇಲೆದ್ದು ಬಂದಂಥ ಕಾಲದಲ್ಲಿ ಆ ಎಲ್ಲ ಸಾಮಂತರು ವಿಜಯನಗರಕ್ಕೆ ಒಳಪಡ್ತಾರೆ. ಹೇಗೆ ಇವರು ಸಾಮಂತರಾಗಿದ್ದರು ಅಂತ ಅಂದರೆ, ಪಾಪಣ್ಣ ನಾಯಕರು ಕದ್ರಿಯಿಂದ ಬಂದು ಇಲ್ಲಿ ವಿಜಯನಗರದಲ್ಲಿ ಅವರ ಮನಸ್ಸನ್ನು ಗೆದ್ದು, ಅವರ ಸ್ಥೈರ್ಯ ಶೌರ್ಯಗಳಿಂದ ಮನಸ್ಸನ್ನು ಗೆದ್ದ ಮೇಲೆ ವೀರನರಸಿಂಹ 500 ಅಶ್ವದಳ, 3,000 ಕಾಲಾಳುಗಳನ್ನು ಅವ್ರ ಜೊತೆ ಕೊಡ್ತಾರೆ. ಇವರನ್ನೆಲ್ಲ ನೀನು ಮೈಂಟೈನ್ ಮಾಡಿಕೊಂಡು, ಇವರನ್ನೆಲ್ಲ ಇಟ್ಕೊಂಡು ನೀವೊಂದು ಸಾಮ್ರಾಜ್ಯ, ಒಂದು ಸಣ್ಣ ಸಾಮಂತ ರಾಜ್ಯವನ್ನು ಕಟ್ಕೊಂಡಿರಿ, ಯುದ್ಧ ಕಾಲದಲ್ಲಿ ನೀವೆಲ್ಲರೂ ಬಂದು ಯುದ್ಧ ಮಾಡಬೇಕು ನಮ್ಮ ಕಡೆಯಿಂದ ಅನ್ನೋದೇ ಆ ಕಂಡೀಷನ್. ಇಂಥ 200 ಸಾಮಂತರು, 16,00,000 ಸೈನ್ಯ ವಿಜಯನಗರವನ್ನು ಎದುರಿಸೋಕ್ಕೆ ಯಾರ ಕೈಲಾಗ್ತಾ ಇತ್ತು? ಆಗ ವಿಜಯನಗರನ ಗೆದ್ದವರು ಯಾರು? ಹಾಗಾದರೆ ಆನ್ ಗ್ರೌಂಡ್ ಹೊಡೆದಾಡಿ, ರಕ್ತ ಸುರಿಸಿ, ಪ್ರಾಣಗಳನ್ನು ಹುತಾತ್ಮರಾಗಿ, ಪ್ರಾಣಗಳನ್ನು ಚೆಲ್ಲಿ, ಪ್ರಾಣಗಳಂದರೆ ಕಸಕ್ಕಿಂತ ಕಡೆಯಾಗಿ, ಕಳ್ಳೆಕಾಯಿಗಿಂತ ಕಡೆಯಾಗಿ ತಮ್ಮ ಪ್ರಾಣಗಳನ್ನು ಚೆಲ್ದವ್ರು ಯಾರು? ಈ ನಾಯಕರುಗಳು. ಇವರಿಂದ ವಿಜಯನಗರದ ಅರಸರು ಎಲ್ಲ ಯುದ್ಧಗಳನ್ನು ಗೆಲ್ತಾ ಇದ್ರು. ಒಬ್ಬ ಪಾಪಣ್ಣ ನಾಯಕರು ಇಂಥ ದುರ್ಭೇದ್ಯವಾದಂಥ ಕೋಟೆ ನೀವು ಹತ್ಕೊಂಬಂದಿದ್ದು ನೋಡೋದಲ್ಲ, ಸಂಪೂರ್ಣ ಕೋಟೆ ಈಗ ಸಂಪೂರ್ಣ ಕರಡಿ ಮತ್ತು ಚಿರತೆಗಳಿಂದ ಆವೃತವಾಗಿದೆ. 8 ಇದೀವಿ, ಅದಕ್ಕೆ ನಂಗೆ ಸ್ವಲ್ಪ ಧೈರ್ಯ, ಯಾವ ಕಡೆಯಿಂದ ಕರಡಿ ಬರ್ತದೆ ನನಗೆ ಗೊತ್ತಿಲ್ಲ. ಈಗ ಇಂಥ ದುರ್ಗಮ್ಮ ಕಾಡಿನಲ್ಲಿ ಇವರು ಕೋಟೆ ಕಟ್ಕೊಂಡು ಇಲ್ಲಿ ಜನವಸತಿ ಇಟ್ಕೊಂಡು ಇವರು ಇದ್ದರು ಅಂತಂದರೆ ಇವರ ಸ್ಥೈರ್ಯ ಶೌರ್ಯಗಳು ಎಷ್ಟಿರಬೇಕು? ಇವರನ್ನು ಎದುರಿಸೋಕ್ಕೆ ಯಾರ ಕೈಲಾಗ್ತಾ ಇತ್ತು? ಆಗ ಇಡೀ ಭಾರತದಲ್ಲೇ ಇಂಥ ಸೈನ್ಯ, ಕೃಷ್ಣದೇವರಾಯನಿಗೆ ಇದ್ದಂಥ ಸೈನ್ಯ ಇರಲಿಲ್ಲ. ಯಾಕಪ್ಪ ಅಂತಂದರೆ, ಇಂಥ ಎಲ್ಲ ನಾಯಕರುಗಳ ಸಂತತಿನೇ ಇತ್ತು ಅವರ ಹತ್ರ, ಒಂದು ಸರಮಾಲೆನೇ ಇತ್ತು. 200 ಹೆಚ್ಚು ಸಾಮಂತರು, ಇಷ್ಟು ಸ್ಥೈರ್ಯ ಶೌರ್ಯ ಇದ್ದಂಥ ಸಾಮಂತರಿಂದ ವಿಜಯನಗರದ ಅರಸರು ನೀರು ಕುಡಿದಷ್ಟೇ ಸುಲಭವಾಗಿ ಯುದ್ಧಗಳನ್ನು ಗೆಲ್ತಾ ಇದ್ರು. ನೋಡಿ ಹೇಗಿದೆ. ಇಲ್ಲಿ ಭಾಳ ವಿಶೇಷವಾದಂಥ ಉಬ್ಬು ಶಿಲ್ಪಗಳು, ನಾನು ಎಷ್ಟು ಕೋಟೆ ನಿಮಗೆ ತೋರಿಸಿದ್ದೀನಿ, ಎಷ್ಟು ಕಲ್ಯಾಣಿಗಳಲ್ಲಿ ಉಬ್ಬು ಶಿಲ್ಪ ತೋರಿಸಿದ್ದೀನಿ, ಇಲ್ಲಿ ಭಾಳ ವಿಶೇಷವಾದಂಥದ್ದಿದೆ. ಬನ್ನಿ ಬ್ರಿಜೇಶ್, ಒಂದು ನಿಮಿಷ
ಇಲ್ಲಿ ನೀವು ನೋಡಿ, ನಾವು ಇಂಗ್ಲೀಷಲ್ಲಿ ಸೀ ಹಾರ್ಸ್ ಅಂತೀವಲ್ಲ ಆ ಥರ ಕಾಣ್ತಾ ಇದೆ. ಇನ್ನೇನು ಅಂತ ಹೇಳ್ಬೇಕು ನೋಡಿ, ಇದೆರಡು ಸೀ ಹಾರ್ಸ್ ಅಂತ ಕಾಣ್ತಾ ಇದೆಯಾ ಇಲ್ಲಿ. ಇಲ್ಲಿ ಬನ್ನಿ ಬ್ರಿಜೇಶ್, ಇಲ್ಲಿ ಇಲ್ಲಿ ನೋಡಿ, ಅರ್ಧ ಮನುಷ್ಯ ಅರ್ಧ ಪ್ರಾಣಿ ಆಕೃತಿ ಇದೆ. ಏನು ಕುದುರೆನ ಮೀನ ಏನದು? ಇಲ್ಲಿ ಶಿವಲಿಂಗ ಅಂತೂ ಕಾಣ್ತಾ ಇದೆ. ಇಲ್ಲಿ ಶಿವಲಿಂಗ ಮತ್ತು ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿ ಆಕೃತಿ. ಮತ್ತು ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ವರಾಹಾವತಾರವೋ ಹಯವದನವೋ ಏನೋ ಅಂತ ನೋಡಿ. ಇಲ್ಲಿ ಇದೇನು ಅಂತ ಬಲ್ಲವರು ಹೇಳಬೇಕು, ಇತಿಹಾಸಕಾರರು ಇದ್ರ ಮೇಲೆ ಇನ್ನಷ್ಟು ಬೆಳಕು ಚೆಲ್ಲಬೇಕು. ಮತ್ತು ಇಲ್ಲಿ ಎಲ್ಲ ಕೋಟೆಗಳಿಗೆ ಇರೋ ಹಾಗೆ ಇಲ್ಲಿ ಒಂದು ಸೈನಿಕ ದ್ವಾರ ಇತ್ತು. ಇಲ್ಲಿ ತೋರಿಸಿ ಬ್ರಿಜೇಶ್, ಅದನ್ನು ಬನ್ನಿ. ಎಲ್ಲ ಕೋಟೆಗಳು ಇರೋ ಹಾಗೆ ಇಲ್ಲಿಗೆ ಸೈನಿಕ ದ್ವಾರ ಇತ್ತು, ಚಿಕ್ಕದಾದಂಥ ದ್ವಾರ. ಈ ದ್ವಾರದಿಂದ ಒಳಗಡೆ ಹೋಗಿ ಹೊರಗಡೆ ಬರುವಂಥದ್ದು ಸೈನಿಕರು ಮಾಡ್ತಾಯಿದ್ರು. ಇಲ್ಲಿ ಇದು ಚಿಕ್ಕ ದ್ವಾರ. ಈ ಮೇನ್ ಗೇಟ್ ಯಾವಾಗಲೂ ಯುದ್ಧ ಕಾಲದಲ್ಲಿ ಒಟ್ಟಿಗೆ ನೂರಾರು ಸೈನಿಕರು, ನೂರಾರು ಕುದುರೆಗಳು ಓಡಾಡುವಂಥ ಕಾಲದಲ್ಲಿ ಈ ಮೇನ್ ಡೋರ್ ತೆಗಿತಾಯಿದ್ರು. ಬಹುಶಃ ಸಾಮಂತರ ಪಾಪಣ್ಣ ನಾಯಕರು ಓಡಾಡುವಂಥ ಕಾಲದಲ್ಲಿ ಮಿಕ್ಕಂಥ ಸಾಮಾನ್ಯರು ಓಡಾಡೋಕ್ಕೆ ಆ ಸಣ್ಣ ಗೇಟು. ಇದೆಲ್ಲ ಎಲ್ಲ ಕಡೆ ತೋರಿಸ್ತೀನಿ, ಹಂಪಿಲೂ ನಿಮ್ಗೆ ತೋರಿಸ್ತೀನಿ. ಎಲ್ಲ ಕೋಟೆಗಳ ಮುಖ್ಯ ದ್ವಾರಗಳಲ್ಲಿ ಇಂಥದ್ದೊಂದು ಸಣ್ಣ ದ್ವಾರ ಇದ್ದೇ ಇರುತ್ತೆ. ನಿಮ್ಗೆ ತೋರಿಸಿದ್ದೀನಿ ನಾನು, ನಡೀರಿ ಮಿಕ್ಕಿದ ಕತೆ ಹೇಳ್ತೀನಿ ಮುಂದೆ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥದ್ದು ಐತಿಹಾಸಿಕವಾದಂಥ ಆನೆ ಹೊಂಡ. ಇನ್ನೂ ಸ್ವಲ್ಪ ನೀರು ಉಳ್ಕೊಂಡಿದೆ. ಅವಾಗೆಲ್ಲ ಪಾಳೆಗಾರರು ಕೋಟೆ ಕೊತ್ತಲಗಳನ್ನು ದುರ್ಭೇದ್ಯವಾದಂಥ ಕಾಡುಗಳಲ್ಲಿ, ಬಂಡೆಕಲ್ಲುಗಳ ಮಧ್ಯೆ, ಬೆಟ್ಟಗುಡ್ಡಗಳ ಮಧ್ಯೆ ಯಾಕೆ ಕಟ್ಕೊಳ್ತಾ ಇದ್ರು ಅಂತಂದರೆ, ಶತ್ರು ಸೈನಿಕರು ಅವ್ರನ್ನ ಸುಲಭವಾಗಿ ಸಮೀಪಿಸೋದಕ್ಕೆ ಆಗದೇ ಇರಲಿ ಅಂತ. ಅದೇ ಕಾಲಕ್ಕೆ ಅವರಿಗೆ ನೀರಿನ ಹೊರತೆ ಬೇಕಾಗ್ತಾ ಇತ್ತು ಸದಾ, 365 days 24/7. ಯಾಕೆಂದರೆ ಅವರು ಕೋಟೆ ಬಿಚ್ಚು ಬಿಟ್ಟು ಆಚೆ ನೀರನ್ನು ಹುಡ್ಕೊಂಡು ಹೋಗೋಕ್ಕಾಗ್ತಿರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ನೀರಿನ ಹೊರತೆಗಳನ್ನು ಮಾಡ್ಕೊಳ್ತಾ ಇದ್ರು. ಹೊರಗಡೆ ನಾನೊಂದು ಕಲ್ಯಾಣಿ ತೋರಿಸ್ತೀನಿ, ಮುರುಘಾ ಮಠದ ಶಾಖಾ ಮಠ ಅಂತ ನಾನು ಶುರುವಿನಲ್ಲಿ ತೋರಿಸಿದ್ನಲ್ಲ, ಅದೊಂದು ನೀರಿನ ಹೊರತೆ, ಆದರೆ ಇದೊಂದು ನೀರಿನ ಹೊರತೆ. ಇದು ಆನೆ ಹೊಂಡ, ಆನೆಗಳನ್ನು ತೊಳೆಯೋದಕ್ಕೆ ಇಟ್ಕೊಂಡಿದ್ದಂಥ ಹೊಂಡ ಅಂತ ಇತಿಹಾಸ ಹೇಳ್ತದೆ. ಇತಿಹಾಸಕಾರರು ಬರೀತಾರೆ ಆನೆಗಳನ್ನು ತೊಳೆಯೋದಕ್ಕೆ ಒಂದು ಹೊಂಡ ಇತ್ತು ಅಂತಂದರೆ ಇನ್ನೆಷ್ಟು ಹೊಂಡಗಳಿದ್ದಿರ್ಬೋದಾಗ. ಒಬ್ಬ ಸಾಮಂತ ರಾಜನಾದರೂ ಎಷ್ಟು ವೈಭವದಿಂದ ಪಾಪಣ್ಣ ನಾಯಕರು ಇಲ್ಲಿ ರಾಜ್ಯಭಾರ ಮಾಡಿರ್ಬೋದು, ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ರಿ. ಇವತ್ತು ಏನಂದ್ರೆ ಏನು ಉಳ್ಕೊಂಡಿಲ್ಲ ನೋಡಿ, ನಾವು ಬರೀ ಅವಶೇಷಗಳನ್ನೇ ತೋರಿಸೋದಾಗಿದೆ. ನಾನು ಭಾಳ ಬೇಜಾರಾಗುತ್ತೇವಲ್ಲ, ಇವೆಲ್ಲ ತುಂಬ ವೈಭವದಿಂದ ಮೆರೆಯಬೇಕಾದ ಒಂದು ಕಾಲದಲ್ಲಿ 300 ವರ್ಷ 1500 ರಿಂದ 1800 ವರೆಗೆ ಮೆರೆದಂಥ ಸಾಮ್ರಾಜ್ಯ ಇದು ಜರಿಮಲೆ ಸಾಮ್ರಾಜ್ಯ ಅಂದರೆ. 300 ವರ್ಷಗಳ ಕಾಲ ಆಳದ್ರಲ್ಲಿ ಜರಿಮಲೆ ಪಾಳ್ಳೆಗಾರರು, ಪಾಪಣ್ಣ ನಾಯಕನ ವಂಶಸ್ಥರು. ಮುಂದೆ ಏನೇನಾಯಿತು ಮುಂದೆ ಹೇಳ್ತೀನಿ ಬನ್ನಿ. ಹೋಣ ಬ್ರಿಜೇಶ್ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಆಂಜನೇಯ, ನಾನು ಹೇಳಿದ್ರೆ 10,000 ಆಂಜನೇಯಗಳು ನಿಮ್ಗೆ ತೋರಿಸ್ತೀನಿ ಅಂತ. ಇಲ್ಲಿ ಇನ್ನೂ ಒಬ್ಬ ಬಜರಂಗ್ ಬಲಿ ಇದ್ದಾನೆ ಒಳಗಡೆ, ಉಬ್ಬು ಶಿಲ್ಪ ಬಹಳ ಚೆನ್ನಾಗಿದೆ, ತೋರಿಸ್ತೀನಿ ಮನೆ. ತೋರಿಸಿ ಬ್ರಿಜೇಶ್, ಇಲ್ಲಿ ಬರಕಾತ ಬನ್ನಿ. ಇಲ್ಲಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಆಂಜನೇಯನಿಗೆ ಅಲಂಕಾರ, ಕಿರೀಟ. ಆ ಕಡೆ ಈ ಕಡೆ ದೀಪಕ್ಕೆ ಎರಡು ಗೂಡನ್ನು ಸಹ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ. ಭಾಳ ಸೊಗಸಾಗಿ ಕಲ್ಲುಗಳ ಡಿಸೈನು, ಕಂಬಗಳ ಡಿಸೈನು, ಆಂಜನೇಯನ ಬಾಲ ಹೂವು, ಆಂಜನೇಯನ ಬಾಲಕ್ಕೆ ಮುಡ್ಕೊಂಡಿರ್ತಕ್ಕಂಥ ಹೂವು, ಎರಡು ದೀಪ ಹಚ್ಚೋದಕ್ಕೆ ಎರಡು. ಇಲ್ಲಿ ರಾತ್ರಿಗಳಲ್ಲಿ ದೀಪ ಹಚ್ಚಿದರೆ ಆಂಜನೇಯ ಎಷ್ಟು ದೈದೀಪ್ಯಮಾನವಾಗಿ, ಎಷ್ಟು ಪ್ರಶಾಂತವಾಗಿ ಕಾಣ್ತಾ ಇದ್ದಲ್ಲದೆ. ಈ ಕಾಡು ಪ್ರಾಣಿಗಳ ಮಧ್ಯೆ ಅವನೇ ಧೈರ್ಯ ಕಣ್ರಿ. ಹುಡುಗರೆಲ್ಲ ಕೂಕತ್ತಾ ಇದ್ರು, ಏನಪ್ಪ ಅಂತಂದ್ರೆ ಏನಿಲ್ಲ ಸರ್ ಅಂತಾರೆ. ಅಲ್ಲಿ ಕರಡಿಗೆ ಎರಡು ಹೋಯ್ತೋ ಏನು ಕತ್ತಿನೋ ನನಗಂತೂ ಗೊತ್ತಿಲ್ಲ. ರಾಯರ ಕೃಪೆ, ಮೇಲೋಗಿ ನಿಮ್ಗೆ ಇನ್ನೊಂದು ಸ್ವಲ್ಪ ತೋರಿಸೋದಿದೆ, ತೋರಿಸ್ಬಿಟ್ಟು ಆಮೇಲೆ ಕೆಳಗಡೆ ಹೇಳ ಬನ್ನಿ. ಮತ್ತೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಇದನ್ನ ತುಪ್ಪದ ಕೊಳ ಅಂತ ಕರೀತಾರೆ. ಇಲ್ಲಿ ನೋಡಿ ನೀವು, ತೋರಿಸಿ ಬ್ರಿಜೇಶ್, ಅದನ್ನ ಎರಡು ಕಡೆ ಗೋಡೆ ಕಟ್ಟಿದ್ದಾರೆ, ಇನ್ನೆರಡು ಕಡೆ ನ್ಯಾಚುರಲ್ ರಾಕ್. ತುಪ್ಪದ ಕೊಳ ಅಂದ್ರೆ ಏನಪ್ಪ? ತುಪ್ಪದ ಕೊಳ ಅಂದ್ರೆ ಏನು? ಆಕ್ಚುಲಿ ಇಲ್ಲಿ ತುಪ್ಪ ತುಂಬುತ್ತಾ ಇದ್ರೆ ನಾವು ಅಡುಗೆ ಮನೆ ಜಾಡಿಲಿ ಇಟ್ಕೊಂಡಿರ್ತೀವಲ್ಲ, ಅಥವಾ ದೇವ್ರ ಮನೆ ಗೂಡಲ್ಲಿ ಒಂದಿಷ್ಟು ದೇವ್ರ ದೀಪಕ್ಕೆ ಬೆಳಗ್ಗೆ ತುಪ್ಪ ಇಟ್ಕೊಂಡಿರೋ ಆ ತುಪ್ಪನ? ಪಾರ್ಶಿಯಲಿ ಯು ಆರ್ ರೈಟ್. ತುಪ್ಪ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಗ್ರೀಸ್ ಅಂತ ಕರಿಬಹುದು. ಈ ತುಪ್ಪದ ಕೊಳದಲ್ಲಿರೋ ತುಪ್ಪನ ಯಾತಿಗೆ ಉಪಯೋಗಿಸ್ತಾ ಇದ್ರಪ್ಪ ಅಂದ್ರೆ ಬಂದೂಕುಗಳಿಗೆ, ಮದ್ದುಗಳಿಗೆ, ಫಿರಂಗಿಗಳಿಗೆ, ಪಿಸ್ತೂಳುಗಳಿಗೆ, ಇವಕ್ಕೆ ಗ್ರೆನೇಡುಗಳಿಗೆ, ಇವಕ್ಕೆ ಉಪಯೋಗಿಸ್ತಾ ಇದ್ರು.
ಇದು ಮಿಲಿಟರಿ ತುಪ್ಪ, ಇದು ಇದೊಂಥರ ಗ್ಯಾರಿಸನ್ನು. ಅದಲ್ಲದೆ ಗಾಯಗೊಂಡಂಥ ಕುದುರೆಗಳಿಗೆ, ಮನುಷ್ಯರಿಗೂ ಸಹ ಈ ತುಪ್ಪವನ್ನು ಉಪಯೋಗಿಸ್ತಾ ಇದ್ರು. ಹಾಗಾಗಿ ಇದು ತುಪ್ಪದ ಕೊಳ. ನಿಮ್ಗೆ ಎಲ್ಲ ಕೋಟೆಯಾದ್ಯಂತ ನಿಮ್ಗೆ ತುಪ್ಪದ ಕೊಳ ತೋರಿಸ್ತೀನಿ. ದುರ್ಗದಲ್ಲೂ ತೋರಿಸಿದ್ದೀನೋ ತೋರಿಸಿಲ್ವೋ ಗೊತ್ತಿಲ್ಲ, ಇಲ್ಲಾಂದ್ರೆ ತೋರಿಸ್ತೀನಿ. ಮುಂದೆ ನಾನು ಮುಂದಿನ ಕೋಟೆಗಳು, ಗುಡೆ ಕೋಟೆ, ಮುಂದೆ ಬಳ್ಳಾರಿ, ಇನ್ನೆಷ್ಟು ವೀರಂದುರ್ಗ, ಇನ್ನು ಕೂಡ್ಲಿಗಿ, ಎಲ್ಲ ಕೋಟೆಗಳು ತೋರಿಸ್ತೀನಿ. ಎಲ್ಲದರಲ್ಲೂ ತುಪ್ಪದ ಕೊಳ ಒಂದು ಕಾಮನ್. ಯಾಕಪ್ಪ ಅಂದರೆ ತುಪ್ಪದ ಕೊಳದಲ್ಲಿರೋ ಈ ಗ್ರೀಸನ್ನ ಉಪಯೋಗಿಸ್ಕೊಂಡು ಅವರು ಮಿಲಿಟರಿ ಪರ್ಪಸ್ಗೆ ಉಪಯೋಗಿಸ್ಕೋತಾ ಇದ್ರು. ಬಂದೂಕುಗಳಿಗೆ, ಕೋವಿಗಳಿಗೆ, ಫಿರಂಗಿಗಳಿಗೆ ಇದನ್ನು ಉಪಯೋಗಿಸ್ತಾ ಇದ್ರು. ಗಾಯಗೊಂಡ ಸೈನಿಕರಿಗೂ ಇದನ್ನು ಉಪಯೋಗಿಸ್ತಾ ಇದ್ರು. ಅಂಥ ತುಪ್ಪದ ಕೊಳ ಇದು. ಎರಡು ಕಡೆ ನೋಡಿ ಎಸ್ಟಿಮೇಷನ್ ಹೇಗೆ ಮಾಡಿದ್ದಾರೆ ನೋಡಿ. ಮಿನಿಮಲ್ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್, ಎರಡು ಕಡೆ ಗೋಡೆ ಕಟ್ಟಿ, ಎರಡು ಕಡೆ ನ್ಯಾಚುರಲ್ ರಾಕು, ಒಳಗಡೆ ಆ ತುಪ್ಪದಂಥ ಗ್ರೀಸನ್ನು ತುಂಬುತ್ತಾ ಇದ್ರು ನ್ಯಾಚುರಲ್ಲಿ. ಅದನ್ನು ನಾವು ತುಪ್ಪ ಅಂತ ಕರಿತಾ ಇದ್ವು. ಹಾಗಾಗಿ ಇದು ತುಪ್ಪದ ಕೊಳ. ಅರ್ಥ ಆಯ್ತೆ? ಈಗ ಅಲ್ಲೊಂದು ಸುರಂಗ ಮತ್ತೊಂದು ಟ್ರೆಜರಿ ಇದೆ. ಮಹಾರಾಜನ ಅರಮನೆ ಇರಬಹುದಾದಂಥ ಒಂದು ಫೌಂಡೇಶನ್ ಮಾತ್ರ ಉಳ್ಕೊಂಡಿದೆ. ಅದನ್ನು ತೋರಿಸ್ಬಿಟ್ಟು ಇದರ ಅಂತ್ಯ ಹೇಗಾಯಿತು ಅಂತ ಹೇಳ್ತೀನಿ. ಬನ್ನಿ ಅಲ್ಲಿ ಹೋಗೋಣ. ಸ್ನೇಹಿತರೆ, ಸ್ಥಳೀಯರು ತೋರಿಸಿದಂಥ ಜರಿಮಲೆ ಕೋಟೆಯ ಮತ್ತೊಂದು ಗುಪ್ತದ್ವಾರ. ಇನ್ನೆಷ್ಟು ಗುಪ್ತದ್ವಾರಗಳಿದ್ವು ನೋಡ್ರಿ. ಒಬ್ಬ ಸಾಮಂತನ ಬಳಿ ಇಷ್ಟು ದೊಡ್ಡ ಕೋಟೆ, ಇಷ್ಟು ಗುಪ್ತದ್ವಾರಗಳು, ಒಂದು ತುಪ್ಪದ ಕೊಳ, ರಾಗಿ ಕಣಜ ಅಂತ ಒಂದಿತ್ತು, ಸಂಪೂರ್ಣವಾಗಿ ಮುಚ್ಚೋಗಿದೆ ಅಂತ ಸ್ಥಳೀಯರು ಹೇಳಿದ್ರು. ರಾಗಿ ಕಣಜ ತೋರಿಸೋನಿದ್ದೆ, ಈಗ ನಾನು ನಿಮಗೆ ಅದನ್ನು ತೋರಿಸಿದ್ರೆ ಬರೀ ನೆಲ ತೋರಿಸ್ದಾಗುತ್ತೆ, ಎಲ್ಲ ಮುಚ್ಚೋಗಿದೆ. ಈಗ ಮತ್ತೊಂದು ಗುಪ್ತದ್ವಾರ ಹೇಗಿದೆ, ಒಳಗಡೆ ತುಂಬ ಆಳ ಇದೆ, ನನಗಂತೂ ನೋಡೋಕ್ಕೂ ಆಗ್ತಿಲ್ಲ. ಇಳಿದ್ರೆ ಎಲ್ಲಿಗೆ ಹೋಗ್ತಿತ್ತು, ಅರಮನೆಯಿಂದ ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗ್ತಿತ್ತು, ಶತ್ರುಗಳು ಯಾಕೆ ಬರೋದಕ್ಕೆ ಹೆದರ್ತಾ ಇದ್ರು ಈ ಭಾಗಕ್ಕೆ ಅನ್ನೋದಕ್ಕೆ ಇದು ನಿದರ್ಶನ. ಚೆನ್ನಾಗಿದೆ ಅಲ್ವೇ? ಬನ್ನಿ ಈಗ ಅರಮನೆ ಇರಬಹುದಾದಂಥ ಫೌಂಡೇಶನನ್ನು ತೋರಿಸಿ ಮಿಕ್ಕಿದ ಮಾತನಲ್ಲಿ ಹೇಳ್ತೀನಿ. ಹೋಗೋಣ ಬನ್ನಿ. ಸ್ನೇಹಿತರೆ, ಇದು ಜರಿಮಲೆ ಪಾಳ್ಳೆಗಾರರು ಇದ್ದಿರಬಹುದಾದಂಥ ಅರಮನೆಗಳ ಅವಶೇಷ, ಫೌಂಡೇಶನ್ ಅಷ್ಟೇ ಉಳ್ಕೊಂಡಿದೆ. 1400-1800 ಒಂದು 300 ವರ್ಷಗಳ ಕಾಲ ಇವರು ಆಳಿದ್ರು. ವೀರ ನರಸಿಂಹನ ಪ್ರೀತಿಗೆ ಪಾತ್ರರಾಗಿ ಆಂಧ್ರದ ಕದ್ರಿಯಿಂದ ಬಂದಂಥ ಪಾಪಣ್ಣ ನಾಯಕರ ವಂಶಸ್ಥರು ವಿಜಯನಗರದ ಅಷ್ಟು ಯುದ್ಧಗಳಲ್ಲಿ ಭಾಗವಹಿಸಿದಂಥ ಕೀರ್ತಿ ಇವ್ರಿಗೆ ಸಲ್ಲಬೇಕು ಜರಿಮಲೆ ಪಾಳ್ಳೆಗಾರರಿಗೆ. ವಿಜಯನಗರದ ಗೆದ್ದ, ಯುದ್ಧ ಗೆದ್ದ, ಅಷ್ಟು ಗೆದ್ದದ ಪಾಲು ಇವರಿಗೆ, ಆ ಗೆಲುವಿನ ಪಾಲು ಇವ್ರಿಗೆ ಸಲ್ಲಬೇಕು. ಇಂಥ 100 ಸಾಮಂತರು ವಿಜಯನಗರದ ಪರವಾಗಿ ಯುದ್ಧದಲ್ಲಿ ಕಾದಿದ್ದಾರೆ. ಇವರ ಕ್ಷೈರ್ಯ, ಇವರ ಶೌರ್ಯ, ಇವರ ಕ್ಷಾತ್ರಗಳನ್ನು ನೋಡೇ ವಿಜಯನಗರದ ಅರಸರು ಇವರಿಗೆ ನೀವು ಸಾಮಂತರಾಗಿ ಅಂತ ಹೇಳಿ 300 ಕುದುರೆಗಳನ್ನು, 3,000 ಕಾಲಾಳುಗಳನ್ನು ಇವರು ಕೊಟ್ಟಿದ್ರು. ಅಂತಹ ಜರಿಮಲೆಯ ಪಾಳೆಗಾರರ ಸಾಮ್ರಾಜ್ಯ ಇದು. ನೀವು ನೋಡ್ತಾ ಇದ್ದಾರೆ ಎಂಥ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪನ್ನು ನೀವು ನೋಡ್ತಾ ಇದ್ದೀರ. ಅವಿಭಜಿತ ಬಳ್ಳಾರಿ ಜಿಲ್ಲೆಗೆ ಸೇರಿದಂಥ ಕೋಟೆ ಇದು. 31 ಕೋಟೆಗಳಲ್ಲಿ ಇದು ಒಂದು. ಈಗ ವಿಜಯನಗರ ಜಿಲ್ಲೆಗೆ ಸೇರಿದೆ ಈಗ ಇದು ನೋಡಿ. ಇದೆಲ್ಲ ಸಾಮಾನ್ಯವಾಗಿ ಬಳ್ಳಾರಿಯಿಂದ ಹಿಡಿದು ಮೈಸೂರಿನವರೆಗೆ ಹೊಯ್ಸಳರಾಗಿ, ಹೊಯ್ಸಳರಾದ್ಮೇಲೆ ವಿಜಯನಗರದಾಗಿ, ವಿಜಯನಗರ 1565 ಪತನ ಆದಮೇಲೆ ಎಲ್ಲ ಸಾಮಂತರು ಸರ್ವ ಸ್ವತಂತ್ರರಾದಾಗ ಈ ಜರಿಮಲೆ ಪಾಳ್ಳೆಗಾರರು ಸ್ವತಂತ್ರ ಆದರು 1565 ಆದಮೇಲೆ. ಆವಾಗ ನಾನು ಬರಿತಾ ಇದ್ದೆ, ನಿಮ್ಗೆ ಜ್ಞಾಪಕ ಇರಬೇಕು, ಲಾಕ್ಡೌನ್ ಟೈಮಲ್ಲಿ ಜರಿಮಲೆ, ಗುಡೇಕೋಟೆ, ಹರಪ್ನಳ್ಳಿ, ಚಿತ್ರದುರ್ಗ ಒಬ್ರಿಗೊಬ್ರಿಗೆ ಯುದ್ಧಗಳಾಗ್ತಾ ಇತ್ತು. ಆಗ ಈ ಜರಿಮಲೆಯವರು ಅದರಲ್ಲಿ ಭಾಗವಹಿಸ್ತಾ ಇದ್ರು. 1779 1775 ಹೈದರ್ ಅಲಿ ಖಾನರು ರಾಜ ವೀರಮದಕರಿ ನಾಯಕರನ್ನು ಬಂಧಿಸಿ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಹೋದಾಗ ಅದಾದಮೇಲೆ ಇದು ಈ ಪ್ರದೇಶವೆಲ್ಲ ಟಿಪ್ಪು ಸುಲ್ತಾನರ ವಶ ಆಯಿತು. ಆಗ ಟಿಪ್ಪು ಸುಲ್ತಾನರ ಜೊತೆ ಬರಲೊಪ್ಪದ ಇನ್ಕಾರ್, ಬರಲೊಪ್ಪಲಿಲ್ಲ ಅವರು, ಒಪ್ಪಲ್ಲ ನಾನು ನಿಮ್ಮ ಜೊತೆ ಬರಲ್ಲ ಅಂದ್ಬಿಟ್ಟು ಜರಿಮಲೆ ಪಾಳ್ಳೆಗಾರರು, ಟಿಪ್ಪು ಸುಲ್ತಾನರ ಜೊತೆ ಬರಲೊಪ್ಪದ ಜರಿಮಲೆ ಪಾಳ್ಳೆಗಾರರು ಸುರಪುರದ ನಾಯಕರ ಜೊತೆ ಸೇರಿಕೊಂಡ್ರು ಅಂತ ಇತಿಹಾಸ ಬರೀತದೆ. 1799 ಐತಿಹಾಸಿಕ 4 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನರ ಮರಣದೊಂದಿಗೆ ಇವೆಲ್ಲ ಬ್ರಿಟಿಷರ ಪಾಲಾಗಿ ಹೋಗ್ತದೆ. ಎಲ್ಲ ಬ್ರಿಟಿಷರ ಪಾಲಾಗಿ ಎಲ್ಲ ಸಣ್ಣ ಪುಟ್ಟ ಸಂಸ್ಥಾನಗಳು ಲೀನವಾಗಿ ಹೋಗ್ತವೆ ಮೈಸೂರು ಸಂಸ್ಥಾನದಲ್ಲಿ. ಜರಿಮಲೆಯ ಪಾಳ್ಳೆಗಾರರ ಅಂತ್ಯವಾಗೋಗ್ತದಾಗ ಇದಿಷ್ಟು ಜರಿಮಲೆ ಪಾಳ್ಳೆಗಾರರ ಇತಿಹಾಸ. ಅವಿಭಜಿತ ಬಳ್ಳಾರಿ ಜಿಲ್ಲೆಗೆ ಸೇರಿದೆ, ವಿಜಯನಗರ ಜಿಲ್ಲೆಗೆ ಸೇರಿದೆ, ನಾವೆಲ್ಲ ನೋಡಲೇಬೇಕಾದಂಥದ್ದು. ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ. 1 ವರ್ಷ 10 ವರ್ಷ 15 ವರ್ಷ ಇನ್ನೇನು ಸಿಕ್ಕದಿಲ್ಲ ನಿಮಗೆ. ಬರೀ ಲ್ಯಾಂಡ್ಸ್ಕೇಪ್ ಏನು ಕಾಣ್ತಾ ಇದೆ, ಬರೀ ಬೆಟ್ಟ ಗುಡ್ಡ, ಕಲ್ಲು ಬಂಡೆಗಳು, ಕಾಡು ಮೇಡುಗಳು, ಕರಡಿ ಚಿರತೆಗಳ ಆವಾಸ ಸ್ಥಾನ ಆಗೋಗಿದೆ ಈಗ. ಇವನ್ನೆಲ್ಲ ಉಳಿಸ್ಕೊಂಡು ನಾವು ಮುಂದಿನ ಮಕ್ಕಳಿಗೆ ಬಳ್ಳಾರಿ ಜಿಲ್ಲೆಯ ಇತಿಹಾಸ ಹೇಳುವಾಗ ಜರಿಮಲೆ ಪಾಳ್ಳೆಗಾರರನ್ನ ನಾವು ಮಸ್ಟ್ ಆ್ಯಂಡ್ ಶುಡ್ ಜ್ಞಾಪಿಸ್ಕೊಳ್ಬೇಕಾಗಿದೆ. ಅವರ ಶೌರ್ಯವನ್ನು, ಅವರ ಕ್ಷಾತ್ರವನ್ನು ಜ್ಞಾಪಿಸ್ಕೊಳ್ಬೇಕಾಗಿದೆ. ಏನು ಪಾಠ ಕಲಿಬೋದಪ್ಪ ನಾವು ಜರಿಮಲೆ ಪಾಳ್ಳೆಗಾರರಿಂದ ಅಂದರೆ, ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೆ ನೀನು ಮೇಲಕ್ಕೆ ಬರ್ತೀಯ. ಜರಿಮಲೆ ಪಾಳ್ಳೆಗಾರರಲ್ಲಿ ಕ್ಷಾತ್ರ ಇತ್ತು,
ಆಂಧ್ರದ ಕದ್ರಿಯಿಂದ ಬಂದು ವಿಜಯನಗರದಲ್ಲಿ ಆಶ್ರಯ ಪಡೆದು ಸ್ವತಂತ್ರರಾಗಿ ರಾಜ್ಯಭಾರ ಮಾಡಿದಂಥ ಕೀರ್ತಿ ಜರಿಮನೆ ಪಾಳ್ಯಗಾರರಿಗೆ ಸಲ್ತದೆ. ಚೆನ್ನಾಗಿದೆ ಅಲ್ವೇ? ಲಾಸ್ಟ್ ಬಿಟ್ಟು ಒಂದು ಬಾಕಿ ಇದೆ. ಜರಿಮನೆ ಪಾಳ್ಯಗಾರರ ವಂಶಸ್ಥರೊಬ್ಬರು ಇದ್ದಾರೆ, ಅವರನ್ನ ಮಾತಾಡಿಸಿ ಅವ್ರಿಗೆ ಏನು ಹೇಳ್ತಾರೆ ಕೇಳಿಕೊಂಡು ಮುಂದಕ್ಕೆ ಮಾತಾಡೋಣ. ಏನಂತೀರಾ? ಬನ್ನಿ ಹೋಗೋಣ ಅವ್ರ ಮನೆಗೆ. ಜರಿಮಲೆ ಪಾಳ್ಯಗಾರರ ವಂಶಸ್ಥರನ್ನು ಭೇಟಿ ಮಾಡೋದಕ್ಕೆ ಮುಂಚೆ ಈ ಊರಿನ ಮತ್ತೊಬ್ಬ ಪ್ರಮುಖ ದೇವರು ಭಾಗಲಿಂಗೇಶ್ವರ. ನೋಡ್ರಿ, ಈಶ್ವರನಿಗೆ ಎಷ್ಟೆಷ್ಟು ಹೆಸರು, ಎಷ್ಟೆಷ್ಟು ಹೆಸರು ನೋಡ್ರಿ. ಇಲ್ಲಿ ಇರೋವನಿಗೆ ಭಾಗಲಿಂಗೇಶ್ವರ ಅಂತ. ಹೊಯ್ಸಳರ ಕಾಲದಲ್ಲಿದ್ದ ಕಟ್ಟಿರಬಹುದಾದಂಥ ದೇವಸ್ಥಾನ, ಅವರ ಶೈಲಿಯನ್ನು ಒಳಗೊಂಡಿದೆ. ಭಾಗಲಿಂಗೇಶ್ವರನ ನೋಡಿಕೊಂಡು ವಂಶಸ್ಥರ ಮನೆಗೆ ಹೋಗೋಣ ಬನ್ನಿ. ಬನ್ನಿ ಬ್ರಿಜೇಶ್. ಇಲ್ಲಿ ಊರಿನ ಸ್ಥಳೀಯರ ಹುಡುಗರು ನನ್ನ ಜೊತೆ ಇದ್ದು ಇವತ್ತು ಈ ಜರಿಮಲೆಯ ಕೋಟೆಯನ್ನೆಲ್ಲ ತೋರಿಸಿದಂಥವ್ರು. ಇದು ಅಂಗಭೋಗ ರಂಗಭೋಗಕ್ಕೆ ಬಿಟ್ಟಂಥ ಜಾಗ ನೋಡ್ರಿ. ಹೊಯ್ಸಳರು ಎಲ್ಲ ದೇವಸ್ಥಾನಗಳಿದೆ, ಚಿಕ್ಕದು ಪುಟ್ಟದು ದೊಡ್ಡದು ಬೃಹತ್ತಾದಂಥ ದೇವಸ್ಥಾನ ಎಲ್ಲದರಲ್ಲೂ ಅಂಗಭೋಗ ರಂಗಭೋಗ ಬಿಟ್ಟಿದ್ದಾರೆ ನೋಡ್ರಿ. ರಂಗಭೋಗಕ್ಕೆ ಬಿಟ್ಟಿದಂಥ ಜಾಗ ಈ ನಂದಿ ಇಲ್ಲಿ ಇರಲಿಲ್ಲ, ಎಲ್ಲೋ ತಂದಿಟ್ಟಿದ್ದಾರೆ. ಇಲ್ಲಿ ಸ್ಥಳೀಯರು ಹೇಳಿದ್ರು ಇಲ್ಲಿ ಅಗದು ನಿಧಿಗಾಗಿ ಅಗದು ಇದನ್ನೆಲ್ಲ ಎಲ್ಲಿಂದನೋ ಇದು ಮಾಡಿಬಿಟ್ಟಿದ್ದು ತಂದು ಪಾಪ ಸ್ಥಳೀಯರ ನೆರವಿನಿಂದ ಇದು ಈ ನಂದೀಶ್ವರ ಇಲ್ಲಿ ಬಂದು ಕೂತಿದ್ದಾನೆ. ಒಳಗಡೆ ಬನ್ನಿ, ಭಾಗಲಿಂಗೇಶ್ವರನನ್ನು ತೋರಿಸ್ತೀನಿ ಬನ್ನಿ. ತ್ರಯಂಬಗಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗುಮಿಕ್ತ ವಂದನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತು. ಸೋಮವಾರದ ನಿಮ್ಮ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ಭಾಗಲಿಂಗೇಶ್ವರನನ್ನು ನೀವು ನೋಡ್ತಾ ಇದ್ದೀರಾ, ಬಹಳ ಅಪರೂಪನಾದಂಥ ದೇವರು. ಎಷ್ಟು ಪುರಾತನಾದಂಥ ದೇವರನ್ನು ನೀವು ನೋಡ್ತಾ ಇದ್ದೀರಾ. ನಿಮಗೆ ಸಾವಿರ ಒಂದೂವರೆ ಸಾವಿರ ವರ್ಷಗಳಷ್ಟು ಹಿಂದಿನ ಈಶ್ವರನನ್ನು ನಿಮಗೆ ನಾನು ತೋರಿಸಿದ್ದೀನಿ. ನಿಮ್ಮ ಪುಣ್ಯದಲ್ಲಿ ನಾಲ್ಕಾಣಿ ಭಾಗ ನನಗೆ ಅಂತ ಹೇಳ್ತಾ ಭಾಗಲಿಂಗೇಶ್ವರನ ದರ್ಶನ ಮಾಡ್ಕೊಳ್ಳಿ. ತ್ರಯಂಬಕಂ ಯಜಾಮಹೇಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಗುಮಿಕ್ತ ವಂದನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತು. ಈಗ ಜರಿಮನೆ ಪಾಳ್ಯಗಾರ ವಂಶಸ್ಥರ ಮನೆಗೆ ಹೋಗಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹೋಣ ಮನೆ. ಮುನ್ನೂರು ವರ್ಷಗಳಷ್ಟು ಕಾಲ ಅಷ್ಟು ದುರ್ಭೇದ್ಯವಾದ ಕೋಟೆಯಲ್ಲಿದ್ದಂಥ ಜರಿಮಲೆ, ಜರಿಮಲೆ ಊರು, ಜರಿಮಲೆ ಗ್ರಾಮಸ್ಥರು ಕಾಲ ಕಳೆದಂತೆ, ಬ್ರಿಟಿಷರು ಬಂದಂತೆ, ಸ್ವಾತಂತ್ರ್ಯ ಬಂದಂತೆ, ಆಧುನಿಕತೆ ಬಂದಂತೆ, ಪ್ರಜಾಪ್ರಭುತ್ವ ಬಂದಂತೆ, ಬೆಟ್ಟ ಗುಡ್ಡಗಳನ್ನು ತೊರೆದು ಬಂದು ಹೊಸವ್ರನ್ನ ಕಟ್ಕೊಂಡ್ರು. ಈಗ ನಾನಿರೋವಂಥದ್ದು ಹೊಸ ಜರಿಮಲೆ. ನಾನೀಗ ನಿಮ್ಗೆ ಬೆಳಗ್ಗೆ ತೋರಿಸಿದ್ದು, ಆಗಲೇ ತೋರಿಸಿದ್ದು ಜರಿಮಲೆ, ಪೂರ್ವದ ಜರಿಮಲೆ, ಕೋಟೆ ಕೊತ್ತಲಗಳನ್ನು ಒಳಗೊಂಡಂಥ ಜರಿಮಲೆ, ಪಾಳ್ಯಗಾರ ಇದ್ದಂಥ ಜರಿಮಲೆ. ಈಗ ಪಾಳ್ಯಗಾರ ವಂಶಸ್ಥರನ್ನು ಮಾತಾಡ್ಸೋಂಥ ಸಮಯ, ಬನ್ನಿ ನನ್ನ ಜೊತೆ. ಸ್ನೇಹಿತರೆ, ಈಗ ನಾನು ಜರಿಮಲೆ ಪಾಳ್ಯಗಾರ ವಂಶಸ್ಥರಾದಂಥ ಸಿದ್ದಪ್ಪ ನಾಯಕರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸಿದ್ದಪ್ಪ ನಾಯಕರಿಗೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಪಾಳ್ಯಗಾರ, ಜರಿಮಲೆ ಪಾಳ್ಯಗಾರ ವಂಶಸ್ಥರಾದಂಥ ಸಿದ್ದಪ್ಪ ನಾಯಕರು. ಎಂಥ ಕ್ಷಾತ್ರಕ್ಕೆ, ಎಂಥ ಶೌರ್ಯಕ್ಕೆ, ಮುನ್ನೂರು ವರ್ಷಗಳ ಕಾಲ ವಿಜಯನಗರ ಸಂಸ್ಥಾನವನ್ನು ಕಾಪಾಡಿದಂಥ ಕೀರ್ತಿ ಜರಿಮಲೆ ಪಾಳ್ಯಗಾರರು, ಆ ವಂಶಸ್ಥರು ಸಿದ್ದಪ್ಪ ನಾಯಕರು. ಸಿದ್ದಪ್ಪ ನಾಯಕರೇ, ಈಗ ಹೇಳಿ, ನೀವು ನನಗೆ ಭಾಳ ಒಂದು ಭಾಳ ಕುತೂಹಲಕರವಾದಂಥ ಕಥೆ ಈಗ ನೀವು ಹೇಳಿ. ಉಜ್ಜಯಿನಿಗೂ ನಿಮಗೂ ಏನು ಸಂಬಂಧ, ಏನು ಹೇಳಿ ಅದನ್ನು? ನಮ್ಮ ಏಳು ಜನ ಅಂತ ಇವರು, ನಮ್ಮ ಜರಿಮಲೆ ಏಳು ಜನ ಅಂತ ಕಂಚಿ ಭೂಪ್ರಂತಂದು ಹೇಳಿ. ಇವರು ಏಳು ಜನ ಬಂದ್ಬೇಕಾದ್ರೆ ಒಂಥರ ವಿಚಿತ್ರವಾದ ಅಲಂಕಾರ ಕಾಣುತ್ತದೆ. ಒಂದು ಹಂದಿ ಆಯಿತು, ಅದು ಅದನ್ನ ಬೇಟೆ ನಾಯಿ ಎಲ್ಲ ಸಮೇತ ಬಂದರು. ಬಂದು ಅವರು ಅವ್ರ ಹಿಂದೆ ಅದರಿಂದ ಅದನ್ನ ಓದೇ ಹೋಗ್ಯಾರು ತಗೊಂಡು. ಅದು ಒಂಥರ ಉಗ್ರ ಅವತಾರ ತಾಳಿ, ಅದು ಒಂಥರ ಏನೋ ವಿಚಿತ್ರ ವಿಚಿತ್ರವಾಗಿ ಗಲಾಟೆ ಮಾಡಿತ್ತು ಸರ್. ಆದ್ರೂ ಕೂಡ ಇವ್ರಿಗೆ ಅರ್ಥ ಆಗಿಲ್ಲ, ಇದು ಯಾವುದು ಏನೋ ಅನ್ನೋದು ಅರ್ಥ ಆಗಿಲ್ಲ. ಸುಮ್ಮನೆ ಇದು ಅಂದಿ ಇದು ಒಡಲೇಬೇಕು ಅಂತೇಳಿ ಬಂದು ಎಲ್ಲಿ ಬಂದರು ಉಜ್ಜಿನಿ ಎತ್ತರ ಹತ್ರ ಬಂದ ಸರ್, ಬಂಡೆ ಇತ್ತು ಸರ್, ಬಂಡೆ ಅಲ್ಲೊಂದು ಹಾಲು ಬರತ್ತು. ನಾಯಿ ಇದ್ವಲ್ರಿ, ಆದರೆ ಒಳಗೆ ಹೋಗಿದ್ವಿ. ಪದೇ ಅದಿತ್ತಂತೆ ಸೀಗೆ ಪದೇ, ಆ ಪದೇಗೆ ಒಳಗೆ ಹೋಗಿ ನಾಯಿ ನೀರ ಮುಣಿ ಬಂತು ಮೈ ಅಲ್ಲಿ ನೀರದವ ಇಲ್ಲ ಕ್ಲೀನ್ ಮಾಡ್ರಿ ನಾವು ಕ್ಲೀನ್ ಮಾಡೋದು ಸರಿ ಅಂತ ಹೇಳಿ ಅವಾಗ ಅವೆಲ್ಲ ಕಡ್ಕೊಂತ ಬೇಕಾದಷ್ಟು ಜನ ಇರ್ತಾರೆ ಅವರೆಲ್ಲ ಕಡ್ಕೊಂತ ಕ್ಲೀನ್ ಮಾಡ್ಕೊಂತ ಹೋದಂತೆ. ಒಳಗೆ ಹೋದ್ರೆ ಹೋದ್ರೆ ಒಳಗೆ ಕಡ್ಕೊಂತ ಹೋದಂಗಲ್ಲ ಹೋದಂಗಲ್ಲ ಬಯಲಾಗಿ ಬಯಲೇ ಆದಂಗಲ್ಲ ಅಲ್ಲಿ ಒಂದು ತೊಟ್ಲು 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 ಆ ತೊಟ್ಲು ಮೇಲೆ ಕುತ್ಕೊಂಡು ನಿಂತು ಸಿದ್ದೇಶ್ವರ ಸಿದ್ದೇಶ್ವರ ಒಂದು ಮಾವಿನ ಹಣ್ಣು ತಿಂತು ಮಾವಿನ ಹಣ್ಣು ಕೈ ಇಟ್ಕೊಂಡು ಕುತ್ಕೊಂಡು ಅವಾಗಿದ್ದು ಏನಪ್ಪ ಯಾರು ಬಿಡಬೇಡ್ರಿ ಈ ರಾಜನ ಅಂದು ಬಿಡ್ರಿ ಹೂಂಗಾಗ ನಾನು ಹೋದ್ರೆ ಸರಿ ಇಟ್ಕೊಂಡೆ ಇದೇ ದೆವ್ವ ಪೀಡ ಪಿಸಿ ಹಚ್ಚ ಇಲ್ಲಿ ಹೆಂಗ್ ಹೆಂಗ್ ಬಂತು ಇಲ್ಲಿ ಕುತ್ಕೋಬೇಕಾದ್ರೆ ನೀನು ಯಾರು ಯಾರು ಹೌದು ಹೌದು ಅಂತ ಕೇಳಿದ್ವಿ.
ಇಲ್ಲ ನಾನು ಯಾರಲ್ಲಪ್ಪ, ನಾನು ನನ್ನದಿಂದ ಇಂಥ ತಗ ದೇವಸ್ಥಾನ ಭೂಗತ ಆಗೋಗಿತ್ತು. ಓಹೋ, ಇಲ್ಲಿ ಇಂಥ ತಗ ಇಂಥ ಇಷ್ಟು ಇಷ್ಟು ಅಮೌಂಟ್ ಐತಿ, ದುಡ್ಡು ಐತೆ. ಆ ದುಡ್ಡು ತಗೊಂಡು ನೀನು ಅದನ್ನೆಲ್ಲ ಕಾರ್ಯತೂಕ್ ತಂದು ಅದನ್ನೆಲ್ಲ ಬಯಲು ಮಾಡಿ ಅದನ್ನೆಲ್ಲ ಉಜ್ಜಿನಿ ತಂದು ಊರುದು, ಆ ಸ್ಥಾಪನೆ ಮಾಡಿ ಇಲ್ಲೇ ನೀನು ಆಳಪ್ಪ. ಓಹೋ, ಅವನು ಅಲ್ಲಿಂದ ಅಲ್ಲೇ ಉಜ್ಜಿನಿ ಅದನ್ನೆಲ್ಲ ಅದನ್ನ ಕ್ಲೀನ್ ಮಾಡಿಸಿ ಅದನ್ನ ಕೊಪ್ಪರಿಗೆ ಎಷ್ಟು ಕೊಪ್ಪರಿಗೆ ಹಣ ಸಿಗ್ತದೆ ಹಣ ಹೇಳಿ ತೋರಿಸ್ತಿರ್ತ, ಆ ಹಣ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಆಗ ಉಜ್ಜಿನಿನ ಬಯಲಿಗೆ ಹಾಕಿದ್ರಿತ್ತ. ಬಯಲಿಗೆ ಹಾಕಿ ಅವರು ಅಲ್ಲಿದ್ದ ಅಲ್ಲೇ ಕೆಲಸ ಮಾಡ್ಕೊಂತ ಅಲ್ಲೇ ಉಜ್ಜಿನಾಗೆ ಇದ್ದ. ಉಜ್ಜಿನಾಗೆ ಇದ್ದು ಇರ್ಬೇಕಾದ್ರೆ ಏನಾಗೈತಿ, ಒಂದು ಯಾವುದೋ ಮತ್ತೆ ರಾಜರ ದರ್ಬಾರ್ ಅಲ್ರಿ, ಒಂದು ಹೆಣ್ಣು ಗಂಡಿನ ಏನೋ ಹೆಚ್ಚು ಕಡಿಮೆ ಆಗಿಬಿಡತ್ತೆ, ಇಂಥ ಕೆಲಸ ಮಾಡ್ಬೇಡಪ್ಪ ನೀನು ಅಂತ ಹೇಳ್ಯಾರ ಅವ್ರು ರಾಜರಿಗೆ. ಆಯ್ತು ಸಂಜೆ ಅದು ಬಿಡ್ತಾರ ಚಾಳಿ ಬಿಡಲ್ಲ, ಆ ಚಾಳಿ ಬೇಕಾದ್ರೆ ಅಲ್ಲಿಲ್ಲಪ್ಪ ನೀನು ನಾನು ತೆಗ್ದನಲ್ಲ, ನೀನು ಬೇರೆ ನಿನಗೆ ಬೇರೆನೋ ಸರಿ ಮಾಡ್ತೀನಿ, ನೀನು ಸಿದ್ಧಲಿಂಗ ಸ್ವಾಮಿನ ಒಂದು ಸ್ವಾಮಿನ ಕಳಿಸ್ತೀನಿ ಹೋಗು, ನಿನಗೆ ಒಂದು ಗಂಡು ಭೂಮಿ ಆದ ಜಾಗ ತೋರಿಸ್ತೀನಿ ಅಲ್ಲಿಗೆ ಹೋಗು, ಅಲ್ಲಿ ನೀನು ಸ್ಥಾಪನೆ ಮಾಡ್ಕೆ ಅಂತಂದೇಳಿ ಸಿದ್ಧಲಿಂಗ ಸ್ವಾಮಿ ತಂದು ಒಬ್ಬರು ಸ್ವಾಮಿ ಕಳಿಸ್ತಿರ್ತೀವಿ, ಇವ್ರನ್ನ ಯೋಜನೆ ಅಣತಮ್ಮ ಕರ್ಕೊಂಡು ಬಂದ್ರಿ. ಬಂದರೆ ಅಲ್ಲಿ ಬರ್ತಿದ್ದಂಗೆ ಅಲ್ಲಿ ಇಲ್ಲಿ ಉಪ್ಪರಿಗೆ ಹತ್ರ ನೋಡಿದ್ರೆ ನೀವು ನೋಡಿದೆ ಉಪ್ಪರಿಗೆ ಅಲ್ಲಿ ಹೋಗ್ತಿದ್ದಾರೆ ಒಂದು ಇದು ಬಂತ, ಏನು ಜರಿ 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 ನಾಳೆ ಹಿಂಗ ಅಂತ ಹಿಂಗ ಹಂಗ ಅಂತ ನಡಿ ಬಂದು ಹೋಗ ನಡ್ರಿ ಅಂತ ಸ್ವಾಮಿ ಹಂಗ ಮುಂದೆ ಹೋದಂತೆ. ಅದು ಮೊಲನ ಬಂತಂತೆ ಎದುರಿಗೆ, ನಾಯಿ ಎದುರಿಗೆ ನಾಯಿ ನಾಯಿ ಕೂಡ ಎದುರಂಗ ಎದುರಲ್ಲ ಇಲ್ಲೇ ಗಂಡು ಇದೇ ಇವೆರಡು ನೋಡಿದ್ನಲ್ಲ ಇಲ್ಲೊಂದು ಇಲ್ಲೊಂದು ಇಲ್ಲೇ ಗಂಡು ಭೂಮಿ ಇದೇ ಗಂಡು ಭೂಮಿ ಇಲ್ಲೇ ಸ್ಥಾಪನೆ ಮಾಡಿರ್ತಂತೆ, ಸ್ಥಾಪನೆ ಮಾಡಿಸ್ತೀನಿ ಜರಿ ಮಲ ಅಂತ ಮಾಡ್ರ. ಓಹೋ, ಕೇಳಿದ್ರಲ್ಲ ಸ್ನೇಹಿತರೆ ಜರಿ ಮಲೆ ಅದಕ್ಕೆ ಹೆಸರು ಹೇಗೆ ಬಂತು ಅಂತ ಸಿದ್ದಪ್ಪನಾಗಿರು ಭಾಳ ಸೊಗಸಾಗಿ ಹೇಳಿದ್ರು. ಜರಿ ಗಂಡು ಭೂಮಿಯಲ್ಲಿ ಜರಿ ನಾಯನ್ನೇ ಹೆದರಿಸಿದಂಥ ಜರಿ ಮತ್ತು ಮೊಲ ಹೆಸರಿಸಿದಂಥ ನಾಯನ್ನೇ ಹೆದರಿಸಿದಂಥ ಮೊಲ ಅದು ಸೇರಿ ಗಂಡು ಭೂಮಿಯಾಗಿ ಜರಿಮಲೆ ಸ್ಥಾಪನೆ ಆಯಿತು. ಸ್ನೇಹಿತರೆ ಈಗ ನೀವು ಹೇಳ್ಕೊಳ್ಳಿ, ನೀವೇ ಸ್ನೇಹಿತರೆ ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಎಂಥೆಂಥ ಯುದ್ಧಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಹೈದರಾಲಿ ಮೇಲಿನ ಯುದ್ಧ, ಹರಪನಹಳ್ಳಿ ನಾಯಕರು, ಗುಡೆಕೋಟೆ ನಾಯಕರು, ದಿರ್ಗದ ನಾಯಕರು ಎಲ್ಲರೂ ಸೇರಿ, ಜರಿಮಲೆ ನಾಯಕರು ಎಲ್ಲರೂ ಸೇರಿ ಮಾಡಿದಂಥ ಯುದ್ಧಗಳಲ್ಲಿ ಎಂಥೆಂಥ ಯುದ್ಧಗಳಲ್ಲಿ ಇದು ಭಾಗವಹಿಸಿರ್ಬೋದು, ಎಷ್ಟು ಶತ್ರುಗಳ ತಲೆ ಕಡಿದಿರ್ಬೋದು, ಎಷ್ಟು ಜನ ಹುತಾತ್ಮರಾಗಿರ್ಬೋದು, ಎಲ್ಲದಕ್ಕೂ ಸಾಕ್ಷಿಯಾಗಿ ನಿಂತಿರತಕ್ಕಂಥ ಖಡ್ಗಗಳನ್ನು ನೀವು ನೋಡ್ತಾ ಇದ್ದೀರಾ. ಜರಿಮಲೆ ವಂಶಸ್ಥರಾದಂಥ ಸಿದ್ದಪ್ಪ ನಾಯಕರನ್ನು ನೀವು ನೋಡ್ತಾ ಇದ್ದೀರಾ. ಭಾಳ ಅಭೂತಪೂರ್ವವಾದಂಥ ವಸ್ತು ಮತ್ತು ಭಾಳ ಅಭೂತಪೂರ್ವವಾದಂಥ ಮಾಹಿತಿಯನ್ನು ಸಿದ್ದಪ್ಪ ನಾಯಕರು ನಮ್ಗೆ ಹೇಳಿದ್ದಾರೆ, ನಿಮಗೆಲ್ಲ ಕೇಳಿಸ್ತು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಉಜ್ಜಯಿನಿಗೆ ಇವ್ರಿಗೂ ಸಂಬಂಧ ಆಯಿತು, ಹೇಗೆ ಜರಿಮಲೆ ಅನ್ನುವಂಥ ಹೆಸರು ಬಂತು, ಭಾಳ ಕುತೂಹಲಕರವಾದಂಥ ಮಾಹಿತಿನ ನೀವು ನೋಡಿದ್ದೀರ. ನೋಡಿದ್ರಲ್ಲ ಸ್ನೇಹಿತರೆ ಜರಿಮಲೆ ಇತಿಹಾಸ, ವೈಭವದ ಇತಿಹಾಸ. ಒಂದು ಜರಿಮಲೆಯಲ್ಲಿ ಇಷ್ಟು ಇತಿಹಾಸ ಇದೆ ಅಂದರೆ ಬಳ್ಳಾರಿಯ ಮಿಕ್ಕ 30 ಕೋಟೆಗಳಲ್ಲಿ, ಕೂಡ್ಲಗಿ, ಹರಪನಹಳ್ಳಿ, ಗುಡೇಕೋಟೆ, ಬಳ್ಳಾರಿ, ಇನ್ನೂ ಎಷ್ಟೆಷ್ಟು ಇನ್ನು ಎಷ್ಟು ಇತಿಹಾಸ ಇರ್ಬೋದು. ಮುಂದಿನ ವಾರ ಮತ್ತೊಂದು ಬಳ್ಳಾರಿಯ ಮತ್ತೊಂದು ಕೋಟೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಲೈಫ್ ಎಂಜಾಯ್ ಮಾಡಿ, ಜೋಪಾನವಾಗಿರಿ, ಟೇಕ್ ಕೇರ್, ಲವ್ ಯು.